ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ತಂದೆಯ ದೇವರ ನಾಮದಲ್ಲಿ ಯೇಸು ಕ್ರಿಸ್ತನಾಮದ ವಂದಿಸ್ತಾ, ಈ ಒಂದು ಸಂಜೆ ವೇಳೆಯಲ್ಲಿ ದೇವರ ಒಂದು ಸುಮಧುರವಾದಂತಹ ವಾಕ್ಯನ ಧ್ಯಾನ ಮಾಡುವಂತಹ ಸುಮಧುರವಾದಂತಹ ಕ್ಷಣನ ದೇವರು ನಮಗೆ ಒದಗಿಸಿದ್ದಾರೆ. ತಂದೆಯ ದೇವರ ನಾಮ ಮಹಿಮೆ ಉಂಟಾಗಲಿ. ಆತ್ಮೀಯರೇ, ನಾವು ಕಳೆದ ದಿನಗಳಿಂದಲೂ ಕೂಡ ಅನೇಕ ಪಾಠಗಳನ್ನೆಲ್ಲ ನಾವು ನೋಡ್ಕೊಳ್ತಾ ಬರ್ತಾ ಇದ್ದೀವಿ ಪ್ರಿಯರೇ. ಅದರ ಕುರಿತಾದಂತಹ ಒಂದು ಮುಂದುವರೆದಂತ ಒಂದು ಭಾಗ ಮತ್ತು ಅದರ ಸಂಬಂಧಪಟ್ಟಂತ ಒಂದು ವಿಚಾರಗಳನ್ನ ಈ ಒಂದು ದಿನವೂ ಕೂಡ ನಾವು ನೋಡುವಂತವರಾಗಿರೋಣ. ಈ ಒಂದು ಅವಕಾಶನ ತಂದೆ ದೇವರು ನಮ್ಗೆ ಏರ್ಪಾಟ್ ಮಾಡಲಿಕ್ಕಾಗಿ ತಂದೆ ದೇವರಿಗೆ ಮಹಿಮೆ ಉಂಟಾಗ್ಲಿ. ಅದೇ ರೀತಿಯಾಗಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಿಮಗೆ ಕೊಡಲ್ಪಟ್ಟಂತ ಒಂದು ಟೆಕ್ಸ್ಟ್ ಬುಕ್, ಅದರಲ್ಲಿ ಇಂಗ್ಲಿಷ್ ನಲ್ಲಿ ಪೇಜ್ ನಂಬರ್ 141, ಅದೇ ರೀತಿ ಕನ್ನಡದಲ್ಲಿ 151. ಪ್ರಿಯ ಸಹೋದರ ಮತ್ತು ಸಹೋದರರೇ, ದಯವಿಟ್ಟು ನೀವೆಲ್ಲರೂ ಕೂಡ ತೆಗೆದು ಇಟ್ಕೋಬೇಕಾ ಕೇಳ್ಕೊಳ್ತೇನೆ. ಅಲ್ಲಿ 151 ಮೊದಲನೇ ಒಂದು ಪ್ಯಾರಾನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಈ ಒಂದು ದಿನ. 151 ಮೊದಲನೇ ಒಂದು ಪ್ಯಾರ ಸಹೋದರಿಯಾದಂತ ಅಮೃತ ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇನೆ. ಎಲ್ಲಿಂದ ಬ್ರದರ್? ಅದು ಶುದ್ಧನಾದ ಅಂತ ಇದೆಯಲ್ಲ, ಅಲ್ಲಿಂದನಾ ಬ್ರದರ್? ಅದ್ರ ಮೇಲ್ಗಡೆ ಸಿಸ್ಟರ್, ಇಂದಿನ ಅಧ್ಯಯನ ಅಲ್ಲಿಂದನಾ ಬ್ರದರ್? ಸಿಸ್ಟರ್ ಇಂದಿನ ಅಧ್ಯಯನವ ಈ ಪ್ರ ಇಂದಿನ ಅಧ್ಯಯನವು ಈ ಅಭಿಪ್ರಾಯಕ್ಕೆ ಒಂದು ಪುರಾವೆಯನ್ನು ಒದಗಿಸುತ್ತದೆ. ಯೇಸುವು ಕಪೆರ್ನೌಮಿನಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದ್ದನು, ಆದರೆ ಅದು ಕೇವಲ ಗಮನ ಸೆಳೆಯುವ ಸಲುವಾಗಿತ್ತು. ಆತನು ಕಪೆರ್ನೌಮಿನಲ್ಲಿದ್ದ ಅನೇಕ ರೋಗಿಗಳನ್ನು ತನ್ನ ಹಿಂದೆ ಬಿಟ್ಟು ಅವರನ್ನು ನಿರಾಶೆಗೊಳಿಸಿ ಬೇರೆ ಊರು ಪಟ್ಟಣಗಳಿಗೆ ಹೋದನು. ಹೀಗೆಯೇ ಆತನು ಸಿಲೋವ ಕೊಳವನ್ನು ದಾಟಿ ಹೋಗುತ್ತಿದ್ದಾಗ ಅಲ್ಲಿ ನೀರಿಗಿಳಿದು ಗುಣಹೊಂದುವ ಅವಕಾಶವನ್ನು ಕಾಯುತ್ತಿದ್ದ ಅಶಕ್ತರ ಒಂದು ದೊಡ್ಡ ಗುಂಪಿತ್ತು. ಯೇಸು ಆ ಗುಂಪಿನಲ್ಲಿದ್ದ ಕೇವಲ ಒಬ್ಬನನ್ನು ಗಮನಿಸಿ ಅವನಿಗೆ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದ್ದನು. ಯೋಹಾನ 5:1-9. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಕಳೆದ ಕ್ಲಾಸ್ನಲ್ಲಿ ನಾವು ನೋಡಿರೋ ಪ್ರಕಾರ ಅದ್ಭುತದ ಬಗ್ಗೆ ನಾವು ಹಲವಾರು ದಿನದಿಂದಲೂ ಕೂಡ ಅಥವಾ ಅದರ ಬಗ್ಗೆ ಇರುವಂತಹ ಒಂದು ಸಂಗತಿನ ತಿಳಿತಾ ಬಂದಿದ್ದೀವಿ ಪ್ರಿಯರೇ. ಈ ಒಂದು ದಿನನೂ ಕೂಡ ಅದರದೇ ಸಂಬಂಧಪಟ್ಟಂತ ಒಂದು ಅನೇಕ ಭಾಗಗಳನ್ನ ನಾವು ನೋಡುವಂತಾಗಿದ್ದೀವಿ. ಮೇಲ್ಕಂಡ ವಿಚಾರ ನಾವು ನೋಡಿರೋ ಪ್ರಕಾರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯೇಸು ಕ್ರಿಸ್ತರು ಕೆಪೆರ್ನೋಮನ್ನಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅದ್ಭುತ ಕಾರ್ಯಗಳನ್ನ ಮಹತ್ವವಾದಂತ ಒಂದು ಒಳ್ಳೆ ವಿಚಾರಗಳನ್ನೆಲ್ಲ ನಡೆಸಿ ಅದಾದ ನಂತರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಊರನ್ನ ಬಿಟ್ಟು ಇನ್ನೊಂದು ಊರಿಗೆ ಅವರು ಊರ್ ಅನ್ನೋ ಒಂದು ಪಟ್ಟಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ಹೆಸರೇ ಬೇರೆ ಒಂದು ಊರೇ, ಹೆಸರೇನು ಅಂತ ನಾವು ನೋಡೋ ಊರ್ ಅನ್ನೋ ಒಂದು ಪಟ್ಟಣ ಅಲ್ಲಿ ದಾಟಿ ಹೋಗ್ಬೇಕಾದ್ರೆ ಪ್ರಿಯರೇ, ಅಲ್ಲಿ ಒಂದು ಕೊಳದ ಹತ್ರ ಒಂದು ತುಂಬಾ ಜನರು ಇರ್ತಾರೆ. ಅದರಲ್ಲೂ ಕೂಡ ಒಬ್ಬ ವ್ಯಕ್ತಿ ಕುಷ್ಠ ರೋಗನ ಇಟ್ಕೊಂಡಿರುವಂತ ಒಬ್ಬ ವ್ಯಕ್ತಿ, ಅವನ್ನ ಯಾವ ರೀತಿ ಗುಣಪಡಿಸಿದ್ರು ಅನ್ನೋದನ್ನ ನಮ್ಗೆ ಯೋಹಾನ 5:1-9 ಹೇಳ್ತಾರೆ. ದಯವಿಟ್ಟು ಓದ್ಬೇಕಾಗಿ ಕೇಳ್ಕೊಳ್ತೇನೆ. ಯೋಹಾನ 5:1-9. ಮಂಜಮ್ಮ ಸಿಸ್ಟರ್, ಕಮಲಮ್ಮ ಸಿಸ್ಟರ್, ಯೋಹಾನ 5:1-9 ಓದಿ. ಬ್ರದರ್ ನಾನು ಓದ್ಲಾ? 5:1 ಬ್ರದರ್. ಆಮೇಲೆ ಯಹೂದ್ಯರದೊಂದು ಜಾತ್ರೆ ಬಂದದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ, ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆಸ್ತತ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಅವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದುಕೊಂಡಿರುವರು. ಒಬ್ಬ ದೇವದೂತನು ಆಗಾಗ್ಗೆ ಕೊಳದಲ್ಲಿ ಇಳಿದು ಬಂದು ನೀರನ್ನು ಉಕ್ಕಿಸಿದ ಮೇಲೆ ಮೊದಲು ಒಳಕ್ಕೆ ಹೋದವನು ಯಾವ ರೋಗದಲ್ಲಿ ಬಿದ್ದಿದ್ದರೂ ಸ್ಪಷ್ಟವಾಗುವನು. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ
ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ನಾವು ಮೇಲ್ಕಂಡ ವಿಚಾರ ನಾವು ನೋಡಿರೋ ಪ್ರಕಾರ ಅಂದರೆ ಆತನು ಯಾವ ರೀತಿ ಅವನ್ನ ದೇವರು ಯೇಸು ಕ್ರಿಸ್ತರು ಸ್ವಸ್ಥಪಡಿಸಿದ್ರು ಅಂತ ನಾವು ನೋಡಬೇಕಾದ್ರೆ ಹೆಚ್ಚು ಕಮ್ಮಿ ಅವರು 38 ವರ್ಷದಿಂದ ಒಂದು ತುಂಬಾ ಒಂದು ಅನಾರೋಗ್ಯದಲ್ಲಿ ಇದ್ರು. ಅದು ಅಲ್ದಂತೆ ಅವರ ಒಂದು ನಂಬಿಕೆ ಏನಾಗಿತ್ತು ಅಂತಂದ್ರೆ ಯೇಸು ಕ್ರಿಸ್ತರು ಬಂದಿದ್ದಾರೆ ಅವ್ರು ನಮ್ಗೆ ಸೌಖ್ಯ ಪಡಿಸ್ತಾರೆ ಅನ್ನೋ ಒಂದು ನಂಬಿಕೆ ಇರಲಿಲ್ಲ. ಆ ಕೊಳಕ್ಕೆ ನೀವೇ ನನ್ನ ಕರ್ಕೊಂಡು ಹೋಗಿ ಬಿಟ್ಬಿಡಿ, ಅಲ್ಲಿ ನಾನು ಸ್ವಸ್ಥನಾಗಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರಿಯಲ್ಲಿ ಗಮನಿಸಿ, ಆ ಕೊಳದಲ್ಲಿ ಇಳಿಯೋರಿಗೆ ಮಾತ್ರ ಆಗ್ತಿದ್ದೆ ಹೊರತು ಎಲ್ಲರೂ ಕೂಡ ಕೊಳಕ್ಕೆ ಇಳಿದಿದ್ರೆ ಎಲ್ಲರಿಗೂ ಸ್ವಸ್ಥ ಆಗ್ತಿತ್ತಾ ಅಂತಂದ್ರೆ ಆಗ್ತಿರಲ್ಲ ಪ್ರಿಯರೇ. ಅದು ಒಂದು ಟೈಮ್ ಆಫ್ ಪೀರಿಯಡ್ ಅಲ್ಲಿ ಮಾತ್ರ ಆ ಒಂದು ಅದ್ಭುತ ನಡೀತಾ ಇತ್ತು. ಅದ್ ಯಾಕೆ ಅಲ್ಲಿ ಅದ್ಭುತ ನಡೀತಾ ಇತ್ತು ಅಂತ ನಾವು ನೋಡ್ಬೇಕಾದ್ರೆ ಅದಕ್ಕೆ ತುಂಬಾ ಒಂದು ಹಿನ್ನೆಲೆಗಳೆಲ್ಲ ಇದೆ. ಆ ಒಂದು ಜಾಗ ಮತ್ತೆ ಆ ಒಂದು ಸ್ಥಳ, ಆ ಒಂದು 5 ಕಂಬಗಳು, ಅದು ಅಲ್ದಂತಾನೆ ಅದು ಬರೋದೇ ರೇರ್ ಮೂಮೆಂಟ್ ಅಲ್ಲಿ, ಅದೆಲ್ಲ ಮುಂದೆ ಬರುವಂತದ್ರಿಂದಲೇ ಒಂದು ಹೈಯರ್ ಸ್ಟಡೀಸ್ ಅಲ್ಲಿ ನಾವು ನೋಡುವಂತವರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆ ವ್ಯಕ್ತಿಗೆ ಯೇಸು ಕ್ರಿಸ್ತರು ಗುಣಪಡಿಸ್ತಾರೆ. ಗುಣಪಡಿಸಿದ ನಂತರ ಏನ್ ನಡೆಯುತ್ತೆ ಅನ್ನೋ ಒಂದು ಸಂಗತಿನ ನಮ್ಮ ಹಿರಿಯ ಸಹೋದರ ಅಂತ ರಸಲ್ ಬ್ರದರ್ ಅವರು ಆ ಒಂದು ಶುದ್ಧನಾದಂತ ಕುಷ್ಠರೋಗಿನ ಯಾವ ರೀತಿ ಅವನ್ನ ಸ್ವಸ್ಥಪಡಿಸಿದ್ರು ಅನ್ನೋ ಒಂದು ಕೃತಜ್ಞತೆಯನ್ನ ನಮಗೆ ನೆಕ್ಸ್ಟ್ ಒಂದು ಪ್ಯಾರಾದಲ್ಲಿ ತಿಳಿಸ್ತಾರೆ. ಮುಂದಿನ ಒಂದು ಭಾಗ ನೆಕ್ಸ್ಟ್ ಪ್ಯಾರಾ ಓದಿ ಅಮೃತ ಅಷ್ಟ. ಶುದ್ಧನಾದ ಒಬ್ಬ ಕುಷ್ಠರೋಗಿಯ ಕೃತಜ್ಞತಾ ಭಾವ. ಈ ದಿನದ ಅಧ್ಯಯನವು ಮತ್ತೊಂದು ಗುಣಪಡಿಸುವಿಕೆಯ ಸಂಗತಿಯ ಬಗ್ಗೆ ತಿಳಿಸುತ್ತದೆ. ಕುಷ್ಠವು ಪಾಪದ ಒಂದು ವಿಧವಾಗಿದ್ದು ಅದು ಗುಣಪಡಿಸಲಾಗದ ಒಂದು ರೋಗವೆಂದು ಯಹೂದ್ಯರಿಂದ ಪರಿಗಣಿಸಲ್ಪಟ್ಟಿತು. ಈ ಪಾಠದಲ್ಲಿನ ಕುಷ್ಠರೋಗಿಯು ಯೇಸುವಿನ ಶಕ್ತಿಯಲ್ಲಿ ನಂಬಿಕೆ ಇಟ್ಟಿದ್ದನು ಮತ್ತು ಅವನು ಬಂದು ಆತನ ಮುಂದೆ ಮೊಣಕಾಲೂರಿ ಕುಷ್ಠದಿಂದ ಗುಣವಾಗಲು ಬೇಡಿಕೊಂಡನು. ಆತನ ವಿಜ್ಞಾಪನೆಗೆ ಉತ್ತರ ದೊರೆಯಿತು. ಇದು ಆತನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನಾಗಿದ್ದನೆಂಬ ಕಾರಣಕ್ಕಾಗಿ ಅಲ್ಲ, ಅಥವಾ ಅವನು ಶಿಷ್ಯರಲ್ಲಿ ಒಬ್ಬನಾಗುವನೆಂದು ಮಾತು ಕೊಟ್ಟಿದ್ದನೆಂಬ ಕಾರಣಕ್ಕಾಗಿ ಅಲ್ಲ, ಆದರೆ ಆತನು ತನ್ನ ನಂಬಿಕೆಯನ್ನು ತೋರ್ಪಡಿಸಿದ್ದ ಕಾರಣಕ್ಕಾಗಿತ್ತು. ಮತ್ತು ಅವನ ಈ ಸಂಗತಿಯು ಯೇಸುವು ದೇವರ ಶಕ್ತಿಯನ್ನು ಪ್ರಯೋಗಿಸದೆಂಬುದಕ್ಕೆ ಯಾಜಕರಿಗೆ ಒಂದು ಸಾಕ್ಷಿಯಾಗಿರುವಂತೆ ಮಾಡುವ ಸಲುವಾಗಿತ್ತು. ಶುದ್ಧನಾದ ಆ ಕುಷ್ಠರೋಗಿಗೆ ತಾನು ಹೋಗಿ ಮೋಶೆಯ ನಿಯಮದ ಪ್ರಕಾರ ನೇಮಕವಾಗಿ ಕಾಣಿಕೆಗಳನ್ನು ಅರ್ಪಿಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಯಾಜಕರಿಗೆ ತಾನು ಗುಣವಾದುದರ ಬಗ್ಗೆ ಸಾಕ್ಷಿ ನೀಡಿ ನೇಮದ ಪ್ರಕಾರ ತನ್ನನ್ನು ಅದರಿಂದ ಪರೀಕ್ಷಿಸಿಕೊಳ್ಳುವುದಕ್ಕಾಗಿ ಹೇಳಲಾಗಿತ್ತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲೊಂದು ಒಂದು ಸಂಗತಿನ ನಮಗೆ ಸಹೋದರು ಕೂಲಂಕುಷವಾದಂಥ ಒಂದು ಸಮಾಚಾರನ ಇಲ್ಲಿ ತಿಳಿಸಲ್ಪಡ್ತಾ ಇದ್ದಾರೆ. ರೋಗನೇ ವಾಸಿ ಆಗದಿರುವಂಥ ಒಬ್ಬ ವ್ಯಕ್ತಿ, ಅಂದರೆ ಯಾವ ರೋಗ ಅಂತಂದರೆ ಕುಷ್ಠರೋಗ. ಆ ವ್ಯಕ್ತಿಗೆ ಯೇಸು ಕ್ರಿಸ್ತರು ಯಾವ ರೀತಿ ಅವರಿಗೆ ಅವರ ಒಂದು ಶಕ್ತಿಯಿಂದ ಆ ಒಂದು ಇಟ್ಟಂಥ ಒಂದು ನಂಬಿಕೆಯಲ್ಲಿ ಅವರಿಗೆ ಗುಣಪಡಿಸ್ತಾರೆ. ಪ್ರಿಯರೇ, ಗುಣಪಡಿಸಿದ ನಂತರ ಆ ಯೇಸು ಕ್ರಿಸ್ತರ ಒಂದು ಉದ್ದೇಶ ಬೇರೆ ಏನೂ ಇರಲಿಲ್ಲ. ಈ ವ್ಯಕ್ತಿಗೆ ಗುಣಪಡಿಸ್ಬಿಡ್ತೀನಿ, ಗುಣಪಡಿಸಿದ ತಕ್ಷಣ ಈ ವ್ಯಕ್ತಿ ನನ್ನ ಒಂದು ಶಿಷ್ಯನಾಗಿ ನನ್ನ ಹಿಂದೆನೆ ಹಿಂಬಾಲಿಸಿ ನನ್ನ ಒಂದು ಕಡೆ ಓಟದವರೆಗೂ ಕೂಡ ಬಂದು ಅದಾದ ನಂತರ ಪರಲೋಕ ರಾಜ ಸುವಾರ್ತೆನ ಸಾರಲಿ ಅನ್ನೋ ಒಂದು ಉದ್ದೇಶದಿಂದ ಯೇಸು ಕ್ರಿಸ್ತರು ಅವನಿಗೆ ಅದ್ಭುತನ ಮಾಡಲಿಲ್ಲ. ಅವನಿದ್ದಂಥ ಒಂದು ಸಂಕಟ ಕಷ್ಟ, ಅವನಿದ್ದಂಥ ಒಂದು ವೇದನೆಗಳನ್ನ ನೋಡಿ ಅದಕ್ಕೆ ಅವನಿಗೆ ಗುಣಪಡಿಸಿ ಅವನ ಒಂದು ಒಂದು ನೆಮ್ಮದಿ ಕೊಡುವಂಥ ಒಂದು ಅವನ ಒಂದು ಜೀವನನ ಮತ್ತೊಮ್ಮೆ ಕೊಡುವಂಥ ಒಂದು ಸಂಗತಿಗೋಸ್ಕರ ಯೇಸು ಕ್ರಿಸ್ತರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಸಂಗತಿನ ಮಾಡ್ತಾರೆ. ಪ್ರಿಯರೇ, ಇದಾದ ನಂತರ ಅವರು ಏನು ಹೇಳ್ತಾರೆ ಅಂತಂದರೆ ಮೋಶೆ ನೇಮಿಸಲ್ಪಟ್ಟಂಥ ಒಂದು ವಿಚಾರಗಳೆಲ್ಲ ಇರುತ್ತೆ. ಯಾವ ವ್ಯಕ್ತಿ ಗುಣ ಹೊಂದುತ್ತಾನೆ, ಆ ಒಂದು ಗುಣ ಹೊಂದಿರುವಂಥ ವ್ಯಕ್ತಿ ದೇವರಿಗೆ ಒಂದು ಯಜ್ಞಗಳನ್ನ ಅರ್ಪಿಸಿ ಮೋಶೆಗೆ ಕೊಡಲ್ಪಡಬೇಕಾಗಿರುವಂಥ ಒಂದು ಕೆಲವೊಂದು ಕಾಣಿಕೆಗಳನ್ನ ಅರ್ಪಿಸಿ ಅವನು ಏನು ಮಾಡಬೇಕಾಗಿರುತ್ತೆ, ಅವನ ಒಂದು ನೂತನವಾದಂಥ ಒಂದು ಜೀವನನ ಆ ಒಂದು ನೂತನವಾದಂಥ ದೇಹದಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಕಟ್ಟಳೆ ಇರುತ್ತೆ. ಪ್ರೇರೆ ಅದನ್ನೇ ಅವ್ರು ಏನು ಮಾಡ್ತಾರೆ ಅಂತಂದರೆ ನಡ್ಸ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ನೆಕ್ಸ್ಟ್ ಪ್ಯಾರ ಓದೋಣ. ನೆಕ್ಸ್ಟ್ ಪ್ಯಾರ ಯಾರು ಓದ್ತೀರಾ? ಸುಜಾತಾ ಸಿಸ್ಟರ್ ರೀಡ್ ಮಾಡ್ತೀರಾ ಸಿಸ್ಟರ್?
ಹಲೋ, ಹಾಂ, ಥ್ಯಾಂಕ್ ಯು ಸರ್, ರೀಡ್ ಮಾಡಿ ಸರ್. ಪೇಜ್ ನಂಬರ್ 151, ರೈಟ್ ಪ್ಯಾರಾ ಸೆಕೆಂಡ್. ಕರೆಕ್ಟ್ ಸಿಸ್ಟರ್. ಬಹು ವಿಶೇಷವಾದ ಗೊತ್ತೇ. ಓಕೆ. ಬಹು ವಿಶೇಷವಾದ ಈ ಅದ್ಭುತವನ್ನು ಇತರರಿಗೆ ತಿಳಿಸಬಾರದೆಂದು ಆ ಕುಷ್ಠರೋಗಿಗೆ ಯೇಸುವು ಬುದ್ಧಿ ಹೇಳಿ ಕಳುಹಿಸಿದ್ದನು. ಆದರೆ ಆತನಲ್ಲಿದ್ದ ಕೃತಜ್ಞತಾ ಭಾವವು ತನ್ನಲ್ಲಿ ಇದನ್ನು ಹಿಡಿದಿಟ್ಟುಕೊಳ್ಳಲು ಬಿಡಲಿಲ್ಲ. ಆತನು ಹೋಗಿ ಎಲ್ಲಾ ಕಡೆಗಳಲ್ಲಿಯೂ ಇದನ್ನು ಹೇಳುತ್ತಾ ಬಂದಿದ್ದನು. ಇದರ ಪರಿಣಾಮವಾಗಿ ಯೇಸುವಿಗೆ ಆನಂತರ ದೊಡ್ಡ ಊರುಗಳನ್ನು ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ. ಏಕೆಂದರೆ ತನ್ನಿಂದ ಗುಣಪಡಿಸಿಕೊಳ್ಳಲು ಕರತಂದ ಬಹುಮಂದಿ ರೋಗಿಗಳು ಆತನ ಮೇಲೆ ಒತ್ತಾಗಿ ಬಿದ್ದುಕೊಂಡಿರುತ್ತಿದ್ದರು. ಆದುದರಿಂದ ಆತನು ಪದೇ ಪದೇ ಹಳ್ಳಿಯ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದ್ದನು. ಆದರೆ ಆಗಲೂ ಜನರು ಆತನಿಂದ ಗುಣಪಡಿಸಿಕೊಳ್ಳಲು ಎಲ್ಲಾ ಕಡೆಯಿಂದಲೂ ಕೂಡಿ ಬರುತ್ತಿದ್ದರು. ಕಂಟಿನ್ಯೂ ಓದ್ಲಾಗುತ್ತಾ? ಥ್ಯಾಂಕ್ ಯು ಸರ್. ಇದು ನೆಕ್ಸ್ಟ್ ಓದ್ತಿರತ್ತೆ. ಥ್ಯಾಂಕ್ ಯು. ಪ್ರಿಯರೇ, ಇಲ್ಲೂ ಕೂಡ ಗಮನಿಸಬೇಕಾಗಿರುವಂಥದ್ದು ಸಂಗತಿ, ಆ ಒಬ್ಬ ವ್ಯಕ್ತಿ ಗುಣ ಹೊಂದ ನಂತರ ಯೇಸುಕ್ರಿಸ್ತರು ಹೇಳ್ತಾರೆ, ನೋಡಪ್ಪ ನೀನು ಏನು ಮಾಡು ಅಂತಂದರೆ, ಈ ಒಂದು ನಿಯಮಾನಿಷ್ಠೆಗಳನ್ನ ಪೂರೈಸು, ಆದರೆ ನಾನು ಮಾಡಿರುವಂಥ ಒಂದು ಅದ್ಭುತಗಳನ್ನ ನೀನು ಬೇರೆಯವ್ರಿಗೆ ಯಾರಿಗೂ ತಿಳಿಸ್ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಆ ವ್ಯಕ್ತಿ ಏನು ಮಾಡ್ತಾರೆ ಅಂತಂದರೆ, ಯೇಸುಕ್ರಿಸ್ತರಿಗೆ ಕೃತಜ್ಞತೆ ತೋರಿಸೋದಕ್ಕೋಸ್ಕರ, ಇಂಥ ಒಬ್ಬ ಮನುಷ್ಯ ನನಗೆ ಅದ್ಭುತನ ಮಾಡಿದ್ರು ಅಂತ ಹೇಳೋದಕ್ಕೋಸ್ಕರ ಎಲ್ಲರಿಗೂ ಸಾರ್ ಬಿಡ್ತಾರೆ. ಆದರೆ ಯೇಸುಕ್ರಿಸ್ತರ ಉದ್ದೇಶ ಏನಾಗಿತ್ತು ಅಂತಂದರೆ, ಹಳ್ಳಿ ಬಿಟ್ಟು ದೊಡ್ಡ ದೊಡ್ಡ ಒಂದು ಪಟ್ಟಣಕ್ಕೆ ಹೋಗುವಂಥ ಒಂದು ವಿಚಾರ ಇತ್ತು ಹಳ್ಳಿಲಾದರೆ ಸ್ವಲ್ಪ ಜನ. ಅದೇ ದೊಡ್ಡ ದೊಡ್ಡ ಸಿಟಿಗೆ ಹೋದರೆ ತುಂಬ ಜಾಸ್ತಿ ಜನ ಸಿಗ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಪರಲೋಕ ರಾಜ್ಯದ ಸಂಗತಿನ ಹೇಳ್ಬೋದು ಅನ್ನೋ ಒಂದು ಸಂಗತಿಯಲ್ಲಿ ಯೇಸುಕ್ರಿಸ್ತರ ಒಂದು ಉದ್ದೇಶ ಆಗಿತ್ತು. ಆದರೆ ಅಲ್ಲಿರುವಂಥ ಜನಗಳಿಗೆಲ್ಲರಿಗೂ ಕೂಡ ಏನಾಗುತ್ತೆ ಅಂತಂದರೆ, ಓ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಆ ವ್ಯಕ್ತಿ ಮೆಸ್ಸಿಯ, ಏನು ಮಾಡ್ತಾರೆ ಅಂತಂದರೆ ಎಲ್ಲರಿಗೂ ಕೂಡ ಅದ್ಭುತಗಳನ್ನ ಮಾಡಿ ಸೌಖ್ಯ ಕೊಡ್ತಾ ಇದ್ದಾರೆ, ಒಂದೊಳ್ಳೆ ಡಾಕ್ಟರ್ ಸ್ಪೆಷಲಿಸ್ಟ್ ಡಾಕ್ಟರ್ ಬಂದಿರೋ ಥರ ಏನಾಗೋಗುತ್ತೆ ಅಂತಂದರೆ ಜನರೆಲ್ಲ ಬಂದ್ಬಿಡ್ತಾರೆ. ಪ್ರಿಯರೇ, ಬಂದು ಯೇಸು ಕ್ರಿಸ್ತರಿಗೆ ಒಂದು ಬೇರೆ ಒಂದು ಉದ್ದೇಶನ ನೆರವೇರಿಸೋದಕ್ಕೆ ಆಗದೇ ಇರೋ ಸಂಗತಿನೇ ಮಾಡಿಬಿಡ್ತಾರೆ. ಬಟ್ ಯೇಸು ಕ್ರಿಸ್ತರು ಏನು ಮಾಡ್ತಾರೆ ಅಂತಂದರೆ, ಅವರು ಬೇರೆ ಬೇರೆ ಒಂದು ಹಳ್ಳಿಗೆ ಹೋಗಿ ಆ ಒಂದು ಕೆಲಸಗಳನ್ನ ಮಾಡೋದಕ್ಕೆ ತೊಡಗ್ತಾರೆ ಎಂಬುದು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರಾ ಕಂಟಿನ್ಯೂ ಮಾಡಿ ಸಿಟ. ಆಯ್ತು ಹೇಳ್ತಾರೆ. ಓಕೆ, ಆದರೆ ಅಯ್ಯೋ, ಅವರು ನಮ್ಮ ಕರ್ತನು ತನ್ನ ಹೆಜ್ಜೆಯ ಜಾಡನ್ನು ಅನುಸರಿಸುವ ಹಿಂಬಾಲಕರಾಗಿ ತನ್ನ ರಾಜ್ಯದಲ್ಲಿ ತನಗೆ ಸಹಬಾಧ್ಯರಾಗಲು ಅವರಿಗೆ ವಿಶೇಷವಾಗಿ ನೀಡಿದ ಮಹಾಭಾಗ್ಯಕ್ಕಿಂತಲೂ ಸಮಸ್ತವನ್ನು ಸರಿ ಮಾಡುವ ಕಾಲದಲ್ಲಿ ಬರುವ ಆಶೀರ್ವಾದಗಳನ್ನು ಅವರು ಅಧಿಕವಾಗಿ ಮೆಚ್ಚುವವರಾಗಿದ್ದರು. ಕಾಲಕ್ರಮೇಣ ಆದಾಮನು ಪರಿಪೂರ್ಣತೆಯಿಂದ ಬಿದ್ದು ಹೋದ ಫಲವಾಗಿ ಉಂಟಾದ ದಂಡನೆಯಲ್ಲಿರುವ ಮತ್ತು ಕಲ್ವಾರಿಯಲ್ಲಿ ಸುರಿಸಲ್ಪಟ್ಟ ಅಮೂಲ್ಯವಾದ ರಕ್ತದಿಂದ ವಿಮೋಚಿತರಾದ ಆತನ ಸಂತತಿಯವರಲ್ಲಿ ದೂರವಾಗಿ ಹಾಗೂ ಸಮೀಪವಾಗಿರುವ ಪ್ರತಿಯೊಬ್ಬನಿಗೂ ಆತನ ರಾಜ್ಯದಲ್ಲಿ ಸಮಸ್ತವನ್ನು ಸರಿ ಮಾಡುವ ಆಶೀರ್ವಾದಗಳನ್ನು ಮತ್ತು ಸ್ವಸ್ಥತೆಯನ್ನು ದೊರಕಿಸಲಾಗುವುದು. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್. ಬೇರೆ ಓಕೆ, ಯೇಸು ಕ್ರಿಸ್ತನ ಒಂದು ಉದ್ದೇಶನೇ ಇಲ್ಲಿ ಈ ಒಂದು ಪ್ಯಾರಾದಲ್ಲಿ ತಿಳಿಸ್ತಾರೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತ ಇಲ್ಲ, ಅವರ ಒಂದು ಆಸಕ್ತಿ ಇರಲಿಲ್ವಾ ಅಂದ್ರೆ ಖಂಡಿತವಾಗ್ಲೂ ಇತ್ತು. ಆದರೆ ಅವರ ಒಂದು ಉದ್ದೇಶ ಏನಾಗಿತ್ತು ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನು ಕೂಡ ಕ್ರಿಸ್ತನ ಒಂದು 1000 ವರ್ಷದಲ್ಲಿ ಈ ಒಂದೆಲ್ಲ ಅನುಭವವನ್ನು ಅನುಭವಿಸಲಿ. ಈಗ ಅವರು ಪರಲೋಕದ ರಾಜ್ಯದ ಒಂದು ಪಾಠಗಳನ್ನ ತಿಳ್ಕೊಂಡು ಅವರು ಒಂದು ಒಳ್ಳೆ ಓಟ ಓಡೋದಕ್ಕೆ ಸ್ಥಿರಚಿತ್ತದವಾದಂಥ ಒಂದು ಮನಸ್ಥಿತಿ ಬರಲಿ ಅನ್ನೋದೇ ಯೇಸುಕ್ರಿಸ್ತನ ಒಂದು ಅನೇಕ ಉದ್ದೇಶ ಮತ್ತು ಒಂದು ಮನಸ್ಥಿತಿನೂ ಆಗಿತ್ತು ಪ್ರಿಯರೇ. ಆದರೆ ಇದನ್ನ ಅರಿದೇ ಇರುವಂಥ ಮಕ್ಳು ಏನು ಮಾಡಿದ್ರು ಅಂತಂದ್ರೆ, ಅರಿದೇ ಇರುವಂಥ ಒಂದು ಜನಾಂಗ ಏನು ಮಾಡ್ತು ಅಂತಂದ್ರೆ, ಯೇಸುಕ್ರಿಸ್ತನ ಪೀಡಿಸೋದು. ಅಂದರೆ ನನಗೆ ಅದ್ಭುತ ಮಾಡಿಸಿ, ನನಗೆ ಒಂದು ಒಳ್ಳೆ ರೀತಿಯ ಮನಸ್ಥಿತಿನ ಕೊಡಿ ಅಂತ ಅಂತ ಕೇಳಿಕೊಂಡು ಬರೋರು ಆಶೀರ್ವಾದ ಹೊಂದ್ಕೊಳ್ಳೋರೇ ಜಾಸ್ತಿ ಆಗೋದ್ರು. ಆದರೆ ಪರಲೋಕದ ರಾಜ್ಯದ ಬಗ್ಗೆ ವಿಚಾರ ತಿಳ್ಕೊಳ್ಳೋದಕ್ಕೆ ಅವ್ರ ಮನಸ್ಥಿತಿನೇ ಇರಲಿಲ್ಲ ರೀ. ಈ ಒಂದು ಘಟನೆ ನಡೆಯುತ್ತೆ. ಇದಾದ ನಂತರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರ ತನ್ನ ಒಂದು 30ನೇ ಒಂದು ವಯಸ್ಸಿನಲ್ಲಿ ಕೆಪೆರ್ನೋಮ್ ಒಂದು ಸ್ಥಳಕ್ಕೆ ಬರ್ತಾರಂತೆ. ಆ ಒಂದು ಜಾಗದಲ್ಲಿ
ಪಾರ್ಶ್ವವಾಯು ರೋಗಿಯನ್ನು ಗುಣಪಡಿಸಿರುವಂತ ಒಂದು ಸಂಗತಿ. ಇದನ್ನ ಮತ್ತಾಯ ಮಾರ್ಕ ಲೂಕ ಅದನ್ನ ತಿಳಿಸಿದ್ದಾರೆ. ಅದು ಯಾವ ರೀತಿ ಎಲ್ಲ ಗುಣಪಡಿಸಿದ್ರು, ಅದು ಏನೇನ್ ನಡೀತು ಅನ್ನೋದನ್ನ ನಾವು ಓದಿ ಮತ್ತೊಮ್ಮೆ ಧ್ಯಾನ ಮಾಡುವಂತರಾಗಿರೋಣ ಪ್ರಿಯರೇ. ಎಲ್ಲ ಸೋದರ ಸೋದರಿಯರು ಬೈಬಲ್ನ ತೆಗೆದಿರ್ಬೇಕಾಗಿ ಕೇಳ್ಕೊಳ್ತೇನೆ. ಮತ್ತಾಯ 9ನೇ ಅಧ್ಯಾಯ 1ರಿಂದ 8ನೇ ವಚನ. ಶಾಂತಮ್ಮ ಸಿಸ್ಟರ್ ದಯವಿಟ್ಟು ಓದಿ. ಹಾ ಬ್ರದರ್, ಓದ್ತೀನಿ. 1ರಿಂದ ಆಗುತ್ತೆ. ಹಾ, ಮತ್ತಾಯ 9ನೇ ಅಧ್ಯಾಯ 1ರಿಂದ 8. ಆತನು ದೋಣಿಯನ್ನು ಹತ್ತಿ ಸಮುದ್ರವನ್ನು ದಾಟಿ ತನ್ನ ಊರಿಗೆ ಬಂದನು. ಪಾಶ್ವವಾಯು ರೋಗಿ ಪಾಪವನ್ನು ಕ್ಷಮಿಸಿದ್ದು. ಅಲ್ಲಿಗೆ ಬಂದಾಗ ಹಾಸಿಗೆಯ ಮೇಲೆ ಬಿದ್ದುಕೊಂಡು ಇರುವ ಒಬ್ಬ ಪಾಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾಶ್ವವಾಯು ರೋಗಿ ಸಾರಿ ಸಾರಿ 1 ನಿಮಿಷ ಬ್ರದರ್. ಪಾಶ್ವವಾಯು ರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದ್ದನು. ಅಲ್ಲಿದ್ದ ಶಾಸ್ತ್ರಿಗಳಲ್ಲಿ ಕೆಲವರು ಇವನು ದೇವ ದೂಷಣೆ ಮಾಡುತ್ತಾನೆಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು. ಯೇಸು ಅವರ ಆಲೋಚನೆಗಳನ್ನು ತಿಳಿದು, ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡುತ್ತೀರಿ? ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ, ಎಂದು ಎದ್ದು ನಡೆ ಅನ್ನುವುದೋ ಅಂದರು. ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾಶ್ವವಾಯು ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ಹೋಗು ಅಂದನು. ಅವನು ಎದ್ದು ಮನೆಗೆ ಹೋದನು. ಜನರು ಇದನ್ನು ನೋಡಿ ಭಯಪಟ್ಟು, ದೇವರು ಮನುಷ್ಯರಿಗೆ ಎಂಥ ಅಧಿಕಾರವನ್ನು ಕೊಟ್ಟಿದ್ದಕ್ಕೆ ಆತನನ್ನು ಕೊಂಡಾಡಿದ್ದರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ನಾವು ಈ ಒಂದು ಪಾಠಗಳನ್ನ ಹಲವಾರು ಸಾರಿ ನೀವೆಲ್ಲರೂ ಕೂಡ ಓದಿರ್ತೀರ, ಈಗಲೂ ಕೂಡ ಗಮನಿಸಿರ್ತೀರ. ನೋಡಿ, ಮತ್ತೆ 9ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನದವರೆಗೂ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಬ್ಬ ಪಾರ್ಶ್ವವಾಯು ರೋಗಿನ ಹೇಗೆ ಯೇಸುಕ್ರಿಸ್ತನು ಸ್ವಸ್ಥಪಡಿಸಿದ್ರು ಅಂತ ಅಂದ್ಬಿಟ್ಟು. ಆದರೆ ಇಲ್ಲಿ ನಾವು ತಿಳ್ಕೋಬೇಕಾಗಿರೋ ಒಂದು ಸಂಗತಿ ಏನಂತಂದ್ರೆ, ಇಲ್ಲಿ ಯಹೂದಿಗಳಿಗೂ ಇಲ್ಲಿದ್ದಂತ ಅನೇಕ ಯಹೂದಿಗಳಿಗೆ ಒಂದು ಡೌಟ್ ಇತ್ತು. ಏನಂತ ನಾವು ನೋಡ್ಬೇಕಂದ್ರೆ, ಪಾಪನ ಕ್ಷಮಿಸುವಂತ ಒಂದು ಶಕ್ತಿ ಮತ್ತೆ ಪಾಪನ ಕ್ಷಮಿಸುವಂತ ಒಂದು ಅಧಿಕಾರ ಯಾರಿಗಿದೆ ಅಂತಂದ್ರೆ, ಅದು ಬರೀ ತಂದೆ ದೇವ್ರಿಗೆ ಮಾತ್ರ ಇರೋದು, ಇನ್ ಯಾವುದೇ ವ್ಯಕ್ತಿಗೂ ಕೂಡ ಇಲ್ಲ ಅಂತ ಅಂದ್ಬಿಟ್ಟು ಗೊತ್ತು. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ, ಟ್ಯಾಬರ್ನೇಕಲ್ ದೇವದರ್ಶನ ಗುಡಾರದಲ್ಲಿ ಕೂಡ ಮಹಾಯಾಜಕ ಏನ್ ಮಾಡ್ಬೇಕು ಅಂತಂದ್ರೆ, ವರ್ಷಕ್ಕೆ ಒಂದೇ ಸಾರಿ ಆ ಒಂದು ರಕ್ತನ ತಗೊಂಡು ಮಹಾಪರಿಶುದ್ಧವಾದಂತ ಸ್ಥಳಕ್ಕೆ ಹೋಗಿ ಪರಿಪಕ್ವವಾದಂತ ಒಂದು ಯೋಜನೆ ಪೂರ್ವಕವಾದಂತ ಒಂದು ಸಂಗತಿನ ಮಾಡಿ ಅವನು ಹಿಂತಿರುಗಿ ಬಂದ್ರೇನೆ ಇಡೀ ಇಸ್ರೇಲ್ಸ್ ಅವರ ಒಂದು ಪಾಪ ಕ್ಷಮಾಪಣೆ ಆಗ್ತಿತ್ತು. ಆ ಒಂದು ಪ್ರೋಸೆಸ್ ಇದೆಯಲ್ಲ, ತುಂಬಾ ಕಷ್ಟಕರವಾದಂತ ಒಂದು ಸಂಗತಿ. ಇಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಆಲಯದಲ್ಲಿ ನಿಂತ್ಕೊಂಡು ನಿನ್ ಪಾಪ ಕ್ಷಮಿಸಿದೀನಿ ಹೋಗು ಅಂತ ಅಂದ್ಬಿಟ್ಟು ಸುಲಭವಾಗಿ ಮಾತಾಡಿರುವಂತ ಒಂದು ಮಾತನ್ನ ನೋಡಿ ಅವರು ಆಶ್ಚರ್ಯಭರಿತರಾಗೋದ್ರು. ಪ್ರಿಯರೇ, ಇದರಲ್ಲಿ ನಾವು ತಿಳ್ಕೋಬೇಕಾದ ಸಂಗತಿ ಏನು ಅಂತ ನಾವು ನೋಡ್ಬೇಕಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯೇಸು ಕ್ರಿಸ್ತನಲ್ಲಿ ಎಲ್ಲಾ ವಿಧವಾದಂತ ಒಂದು ಶಕ್ತಿ ಉಂಟು. ಒಬ್ಬ ವ್ಯಕ್ತಿಗೆ ಪಾಪದಿಂದ ಬಿಡುಗಡೆ ಮಾಡೋದು, ಒಬ್ಬ ವ್ಯಕ್ತಿನ ಉದ್ಧಾರ ಮಾಡೋದು, ಒಂದು ನಾಶ ಮಾಡುವಂತ ಶಕ್ತಿ ಯೇಸು ಕ್ರಿಸ್ತರು ಗೊತ್ತು. ಆದ್ರೆ ಯೇಸು ಕ್ರಿಸ್ತರು ಇದನ್ನ ದುರುಪಯೋಗ ಮಾಡ್ಕೊಳ್ಳಲ್ಲ. ಯೇಸು ಕ್ರಿಸ್ತರು ತಂದೆಯ ದೇವರ ಒಂದು ಯೋಜನೆಯಲ್ಲಿ, ತಂದೆಯಾದ ದೇವರ ಒಂದು ಸಂಕಲ್ಪದಲ್ಲೇನೆ ಅವ್ರು ಇರ್ತಾರೆ ಅನ್ನೋದನ್ನ ನಮ್ಗೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ಏನಿದ್ರ ಅರ್ಥ, ಈ ಒಂದು ಪಾಠದ ಒಂದು ಉಲ್ಲೇಖ ಏನ್ ನಮ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆದ್ಮೇಲೆ ಯೇಸು ಕ್ರಿಸ್ತರು ಅವರು ಮಾಡುವಂತ ಒಂದು ಎಲ್ಲಾ ವಿಚಾರಗಳು ಕೂಡ ತಂದೆಯ ದೇವರಿಗೆ ಮೊದಲೇ ಗೊತ್ತು. ಅದು ಅದಂತಾನೆ ತಂದೆಯ ದೇವರ ಒಂದು ಸಂಪೂರ್ಣವಾದಂತ ಒಂದು ಯೋಜನೆ ಇರುತ್ತಲ್ಲ, ಅವರ ಒಂದು ನಿಷ್ಕಂಟಕವಾದಂತ ಒಂದು ಯೋಜನೆ ಇರುತ್ತಲ್ಲ, ಆ ಯೋಜನೆನ ಹೊರತುಪಡಿಸಿ ಯೇಸು ಕ್ರಿಸ್ತರು ಏನು ಮಾಡೋದಕ್ಕೂ, ಅವರ ಒಂದು ನೀತಿ ನ್ಯಾಯಗಳಿಗೆ ಬದ್ಧವಾಗಿತ್ಕೊಂಡು ಒಂದು ಸಂಗತಿನ ಮಾಡ್ತಾರೆ ಅನ್ನೋದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಕಂಡಂತ ಅನೇಕ ಶಾಸ್ತ್ರಿಗಳು ಮತ್ತೆ ಪರಿಸಾಯಿಗಳು ಆಶ್ಚರ್ಯ ಆಗ್ತಾರೆ. ಆದ್ರೆ ಅದಾದ್ಮೇಲೆ ಯೇಸು ಕ್ರಿಸ್ತ ಹೇಳಿದಂತ ಒಂದು ಮಾತುಗಳನ್ನ ಕೇಳಿ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ, ಭಯಪಟ್ಟು ದೇವರು ನಿಜವಾಗ್ಲೂ ಈ ಮನುಷ್ಯನ್ ಕುಮಾರನ ಹತ್ರನೇ ಇದ್ದಾರೆ, ಈ ಮನುಷ್ಯ ಮಾಡುತ್ತಿರುವಂತ ಒಂದು ಎಲ್ಲಾ ಕೆಲಸಗಳು ಕೂಡ ದೇವರಿಂದಲೇ ನಡೀತಾ ಇರೋದು ಅಂತ ಅಂದ್ಬಿಟ್ಟು ಎಲ್ರಿಗೂ ಅರ್ಥ ಆಗುತ್ತೆ. ಪ್ರಿಯರೇ, ಇದಾದ್ಮೇಲೆ ಇದೇ ಒಂದು ವಿಚಾರನ ನಮಗೆ ಮಾರ್ಕ್ ಮತ್ತಾಯದಲ್ಲಿ ಹೇಳಿದ್ರು, ಇದೇ ಒಂದು ವಿಚಾರನ ಮಾರ್ಕದಲ್ಲೂ ಕೂಡ ಇನ್ನೊಂದು ಆಂಗಲ್ ಅಲ್ಲಿ ನಮ್ಗೆ ಹೇಳ್ತಾರೆ. ಅದನ್ನ ನಾವು ಓದಿ ಅರ್ಥ ಮಾಡ್ಕೊಂಡ್ವಿ.
ಮಾರ್ಕ ಎರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ಹನ್ನೆರಡನೇ ವಚನದಲ್ಲಿ. ಮಾರ್ಕ ಎರಡನೇ ಅಧ್ಯಾಯ ಒಂದರಿಂದ ಹನ್ನೆರಡು. ಕಮಲಮ್ಮ ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಮಾರ್ಕ ಮಾರ್ಕ ಎರಡನೇ ಅಧ್ಯಾಯ ಒಂದರಿಂದ ಹನ್ನೆರಡು. ಕೆಲವು ದಿವಸಗಳಾದ ಮೇಲೆ ಆತನು ಕಂಪೆನಿಯಮ್ಮನಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದ್ದಾಗ ಬಹು ಜನರು ಕೂಡಿ ಬಂದದ್ದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಕೇಳುತ್ತಿದ್ದನು. ಅಷ್ಟರಲ್ಲಿ ಅವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಒರೆಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿಂದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದ್ದರು. ಏಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದ್ದನು. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು ಅವನು ಏಕೆ ಹೀಗೆ ಮಾತನಾಡುತ್ತಾನೆ? ಇದು ದೇವದೂಷಣೆ. ದೇವರು ಒಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ತಮ್ಮೊಳಗೆ ಮನಸ್ಸಿನಲ್ಲಿ ಅಂದುಕೊಂಡರು. ಇನ್ನು ಮುಂದೆ ಓದ್ಬೇಕಾ ಬ್ರದರ್? ಓದಿಸಿದ ಹೀಗೆ ಹೀಗೆ ಅಂದುಕೊಳ್ಳುವುದನ್ನು ಕೂಡಲೇ ಏಸು ತನ್ನ ಆತ್ಮದಲ್ಲಿ ತಿಳಿದುಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಏಕೆ ಹೀಗೆ ಅಂದುಕೊಳ್ಳುತ್ತೀರಿ? ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದು ಎಂದು, ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅನ್ನುವುದು, ಅಂದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲೂ ಕೂಡ ಒಂದು ಒಳ್ಳೆ ಪಾಠನ ನಮಗೆ ಹೇಳ್ತಾ ಇದ್ದಾರೆ ನೋಡಿ. ಮಾರ್ಕದಲ್ಲೂ ನೀವೇ ಈ ಕೆಪರ್ನೋಮ್ ಒಂದು ಸ್ಥಳದಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಮನೆ ಒಳಗಡೆ ಯೇಸು ಕ್ರಿಸ್ತರು ಕೂತಿದ್ದಾರೆ. ಕೂತ್ಕೊಂಡು ಎಲ್ಲ ವಿಧವಾದಂತ ರೀತಿಯಲ್ಲಿ ಒಂದು ಉಪಚಾರನ ಉಪದೇಶಗಳನ್ನ ಮಾಡ್ತಾ ಉಪಚಾರನ ಅನುಭವಿಸ್ತಾ ಯೇಸು ಕ್ರಿಸ್ತರು, ಪರಿಸಾಯರು, ಸದುಕಾಯರು ಎಲ್ಲರೂ ಕೂಡ ಇದ್ದಾರೆ. ಪ್ರಿಯರೇ, ಈ ಸ್ಥಳದಲ್ಲಿ ಏನಾಗಿದೆ ಅಂತಂದ್ರೆ, ತುಂಬಾ ಹಿಂದೆ ಈಚೆನು ಮನೆಯಿಂದ ಈಚೆನು ಕೂಡ ಹಲವಾರು ಜನರು ಯೇಸು ಕ್ರಿಸ್ತನ ಸಂಧಿಸಬೇಕು, ಅವ್ರನ್ನ ನೋಡ್ಬೇಕು, ಅವರಿಂದ ಏನಾದ್ರು ಒಂದು ಪಡ್ಕೋಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಇದ್ದಾರೆ. ಈ ಒಂದು ಸನ್ನಿವೇಶದಲ್ಲಿ ಇಲ್ಲೊಬ್ಬ ಪಾರ್ಶ್ವವಾಯು ರೋಗಿ ಇರ್ತಾನೆ. ಈ ಪಾರ್ಶ್ವವಾಯು ರೋಗಿನ ಹೇಗಾದ್ರೂ ಮಾಡಿ ಒಳಗೆ ಕರ್ಕೊಂಡು ಹೋಗೋಣ ಅಂತಂದ್ರೆ ಯಾರಿಗೂ ಕೂಡ ಜಾಗ ಸಿಗ್ತಿರಲಿಲ್ಲ. ಸೊ ಮನೆ ಮೇಲ್ಗಡೆ ಇರುವಂತ ಒಂದು ಛಾವಣಿನ ತೆಗದಿ ಆ ಒಂದು ಹಾಸಿಗೆಯಲ್ಲೇ ಇದ್ದಂತ ಆ ಒಂದು ರೋಗಿನ ಯೇಸು ಕ್ರಿಸ್ತರ ಬಳಿಗೆ ಹಂಗೆ ಇಳಿಸ್ಬಿಡ್ತಾರೆ. ಇಳಿಸ್ಬೇಕಾದ್ರೆ ಯೇಸು ಕ್ರಿಸ್ತರಿಗೆ ಏನೋ ಒಂದು ರೀತಿ ಇವ್ರ ನಂಬಿಕೆನ ನೋಡಿ ತುಂಬಾ ಸಂತೋಷ ಪಡ್ತಾರೆ. ಯಾಕೆ ಹಿಂಗೆಲ್ಲ ಮಾಡಿದ್ರು ಅನ್ನೋದನ್ನ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಖಂಡಿತವಾಗ್ಲೂ ಆ ಒಂದು 4 ಜನರಿಗೂ ಮತ್ತೆ ಆ ಒಂದು ಸಹಾಯ ಮಾಡಿದವ್ರು ಎಲ್ಲರಿಗೂ ಕೂಡ ಒಂದು ನಿರೀಕ್ಷೆ ಇತ್ತು. ಈ ಪಾರ್ಶ್ವವಾಯು ರೋಗಿ ಗುಣ ಹೊಂದಬೇಕು ಅಂದ್ರೆ ಈ ಒಬ್ಬ ವ್ಯಕ್ತಿಯಿಂದಲೇ ಸಾಧ್ಯ, ಈ ಒಬ್ಬ ದೇವರ ಮಗನಿಂದಲೇ ಸಾಧ್ಯ ಅಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿರೋದ್ರಿಂದಲೇ ಆ ಯೇಸು ಕ್ರಿಸ್ತರು ಬಳಿ ಹತ್ರ ಕೊಡ್ತಾರೆ. ಆ ಒಂದು ನಂಬಿಕೆ ನೋಡಿದಂತೆ ಯೇಸು ಕ್ರಿಸ್ತರು ಅವ್ರು ಹೇಳೋದು ಒಂದು ಮೊದಲನೇ ಮಾತು ಏನಂತ ನಾವು ನೋಡ್ಬೇಕಾದ್ರೆ, ನಿಮ್ಮ ಪಾಪ ಕ್ಷಮಿಸಲ್ಪಟ್ಟಿದೆ. ಯಾಕೆ ಈ ವಾರ್ತೆ ಹೇಳಿದ್ರು ಅಂತಂದ್ರೆ, ಸಕಲ ಪಾಪ, ಸಕಲವಾದಂತ ಒಂದು ರೋಗ, ಆರೋಗ್ಯ, ಅನಾರೋಗ್ಯ, ಕೆಟ್ಟದ್ದು ಎಲ್ಲ ನಡೀತಾ ಇದೆ ಯಾವ್ದ್ರಿಂದ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಪಾಪದ ಪಾಲು. ಪಾಪ ಎಷ್ಟು ನಮ್ಮ ದೇಹದಲ್ಲಿ ನಾವು ಮಾಡಿಕೊಂಡು ಎಷ್ಟು ನಾವು ಮಾಡ್ತೀವೋ ಅಷ್ಟು ನಮ್ಮನ್ನೇ ನಾವು ಜಜ್ಜಲ್ಪಟ್ಟು ಜಡಿಯಲ್ಪಟ್ಟು ತಪ್ಪಾದಂತ ಒಂದು ಮಾರ್ಗಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನೀವೇನಾದ್ರೂ ತಪ್ಪು ಮಾಡಿದ್ರು ಕೂಡ ತಕ್ಷಣ ನಿಮ್ಗೆ ಜಡ್ಜ್ಮೆಂಟ್ ಸಿಗಲ್ಲ,
ಬಟ್ ನಿಜವಾಗ್ಲೂ ದೇವರು ಒಂದಲ್ಲ ಒಂದು ದಿನ ಆ ಒಂದು ತಪ್ಪಿಗೆ ಶಿಕ್ಷೆನ ಕೊಟ್ಟೆ ಕೊಡ್ತಾರೆ, ಅಂದ್ರೆ ಅನಾರೋಗ್ಯದಿಂದಲೋ ಏನೋ ಒಂದು ವಿಪತ್ತಿನಿಂದಲೋ ನಮಗೆ ಕೊಟ್ಟೆ ಕೊಡ್ತಾರೆ. ಇದರಿಂದ ನಾವೇನ್ ಮಾಡ್ಬೇಕು ಅಂದ್ರೆ ಪಾಠನ ಕಲ್ತು ಆ ಒಂದು ಪಾಠದ ಪ್ರಕಾರ ಮುಂದೆ ಆ ಒಂದು ಸನ್ನಿವೇಶ ಬಂದಾಗ ತಪ್ಪು ಮಾಡಿದ ರೀತಿಗೆ ಪಾಪ ಮಾಡಿದ ರೀತಿಗೆ ಇರಬೇಕು ಅನ್ನೋದೇನೆ ನಮ್ಗೆಲ್ಲರಿಗೂ ಒಂದು ಆತ್ಮಿಕವಾದಂತ ಒಂದು ಪಾಠ. ಈ ಇದು ವರ್ತೆನ ನಮಗೆ ಮಾರ್ಕದಲ್ಲಿ ನಾವು ನೋಡಿದ್ವಿ. ನೆಕ್ಸ್ಟ್ ನಾವು ಲೂಕಾದ್ರಲ್ಲೂ ನಾವು ಓದೋಣ. ಲೂಕ 5ನೇ ಅಧ್ಯಾಯ 17ನೇ ವಚನದಿಂದ 26ನೇ ವಚನದವರೆಗೆ. ಲೂಕ 5ನೇ ಅಧ್ಯಾಯ 17ನೇ ವಚನದಿಂದ 26ನೇ ವಚನದವರೆಗೆ. ಯಾರು ಓದ್ತೀರಾ? ಐದನೇ ಅಧ್ಯಾಯನ ಬ್ರದ. ಲೂಕ 5ನೇ ಅಧ್ಯಾಯ 17ರಿಂದ 26. ಒಂದಾನೊಂದು ದಿನದಲ್ಲಿ ಆತನು ಉಪದೇಶ ಮಾಡುತ್ತಿರಲು ಗಲೀಲಯ ಯೂದಾಯಗಳ ಗ್ರಾಮಗಳಿಂದಲೂ ಯೆರೂಸಲೇಮಿನಿಂದಲೂ ಬಂದ ಫರಿಸಾಯರು ನ್ಯಾಯಶಾಸ್ತ್ರಿಗಳು ಆತನ ಹತ್ತಿರ ಕೂತುಕೊಂಡಿದ್ದರು. ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು. ಹೀಗಿರುವಲ್ಲಿ ಕೆಲವು ಮಂದಿ ಗಂಡಸರು ಒಬ್ಬ ಪಾರ್ಶ್ವವಾಯಿ ರೋಗದವನು ದೋಲಿಯಲ್ಲಿ ಹೊತ್ತುಕೊಂಡು ಬಂದರು. ಆದರೆ ಅವನನ್ನು ಒಳಗೆ ತೆಗೆದುಕೊಂಡು ಹೋಗಿ ಆತನ ಮುಂದೆ ಇಡಬೇಕೆಂದು ಪ್ರಯತ್ನಿಸಿದ್ದರು. ಜನರು ಗುಂಪಾಗಿದ್ದರಿಂದ ಅವನನ್ನು ಒಳಗೆ ತೆಗೆದುಕೊಂಡು ಹೋಗುವ ಮಾರ್ಗವನ್ನು ಕಾಣದೆ ಮನೆಯ ಮೇಲೆ ಹತ್ತಿ ಅಂಚುಗಳನ್ನು ತೆಗೆದು ಅವನನ್ನು ಹಾಸಿಗೆಯ ಸಹಿತವಾಗಿ ನಡುವೆ ಯೇಸುವಿನ ಮುಂದೆ ಇಳಿಸಿಬಿಟ್ಟರು. ಆತನು ಅವರ ನಂಬಿಕೆಯನ್ನು ನೋಡಿ, ಅಪ್ಪ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂದನು. ಅದಕ್ಕೆ ಆ ಶಾಸ್ತ್ರಿಗಳು ಪರಿಸಾಯರು, ದೇವದೂಷಣೆಯ ಮಾತನ್ನಾಡುವ ಇವನು ಎಷ್ಟರವನು? ಪಾಪಗಳನ್ನು ಕ್ಷಮಿಸಿ ಬಿಡುವುದು ದೇವರೊಬ್ಬನಿಂದ ಹೊರತು ಮತ್ತಾರಿಂದ ಆದೀತು ಎಂದು ಅಂದುಕೊಳ್ಳುತ್ತಿದ್ದರು. ಆದರೆ ಅವರು ಹಾಗಾದರೆ ಹಾಗೆ ಅಂದುಕೊಳ್ಳುವುದನ್ನು ಏಸು ತಿಳಿದುಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುವುದೇನು? ಯಾವುದು ಸುಲಭ, ನಿಮ್ಮ ಪಾಪಗಳನ್ನು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ ಎಂದು ನಡೆ ಅನ್ನುವುದೋ? ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಪಾರ್ಶ್ವವಾಯಿ ರೋಗದವರನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅಂದನು. ಮುಂದೆ ಓದ್ಬೇಕಾದ್ರದ ಸಾಕ್. 26ನೇ ವಚನದವರೆಗೆ ಹೋದ್ರೆ ಅಷ್ಟೇ. 25 ಓದಿದಿಂದದ. ಇಪ್ಪತ್ತಾರು ಅಂದ ಕೂಡಲೇ ಅವನು ಅವರ ಮುಂದೆ ಎದ್ದು ತಾನು ಮಲಗಿದ್ದ ಹಾಸಿಗೆಯನ್ನು ಎತ್ತುಕೊಂಡು ದೇವರನ್ನು ಕೊಂಡಾಡುತ್ತಾ ಮನೆಗೆ ಹೋದನು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲೊಂದು ಬಹುತೇಕವಾದಂಥ ಒಂದು ಸಂಗತಿನಲ್ಲಿ ನಮ್ಗೆ ಹೇಳ್ತಾ ಇದ್ರೆ ನೋಡಿ, ಪರಿಸಾಯರು ಮತ್ತೆ ನ್ಯಾಯಶಾಸ್ತ್ರಿಗಳೆಲ್ಲರೂ ಕೂಡ ಆ ಒಂದು ಜಾಗದಲ್ಲಿ ಇದಾರಂತೆ. ಅವ್ರಿಗೆಲ್ಲರಿಗೂ ಕೂಡ ತಿಳಿಸಿ ಹೇಳ್ತಾ ಇದ್ದಾರೆ ಏನು ಅಂತ. ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರಿಗೆ ಎಲ್ಲ ವಿಧವಾದಂಥ ಒಂದು ಶಕ್ತಿ ಇದೆ, ಒಂದು ಪಾಪನ ಕ್ಷಮಿಸೋದು ಮತ್ತೆ ಅದೇ ರೀತಿ ಪಾಪ ಮಾಡದೇ ಇರೋ ರೀತಿಯಾಗಿ ಅವನಿಗೆ ಒಂದು ಒಳ್ಳೆಯ ಉಪದೇಶನ ಕೊಟ್ಟು ಆ ಒಂದು ಉಪದೇಶದ ಪ್ರಕಾರವಾಗಿ ನಡ್ಕೊಳ್ಳೋಂಥ ಒಂದು ಶಕ್ತಿನನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಇಲ್ಲೂ ಕೂಡ ನಮಗೆ ಯೇಸುಕ್ರಿಸ್ತರು ಅವ್ರಿಗೆ ಹಲವಾರು ಪ್ರಶ್ನೆಗಳನ್ನ ಹಾಕಿ ಆ ಒಂದು ಪ್ರಶ್ನೆಗಳಿಗೂ ಅವರೇ ಉತ್ತರಗಳನ್ನ ಕೊಟ್ಟು ಅವ್ರನ್ನ ಒಂದು ಮನಸ್ಥಿತಿನ, ಅವರು ತಿಳ್ಕೊಂಡಿರುವಂಥ ಒಂದು ಉಪದೇಶನ ಸುಳ್ಳು, ಈ ಒಂದು ಉಪದೇಶನ ತಿಳಿದೇ ಪರಿಪಕ್ವವಾಗಿ ನಡೀರಿ, ಇದೇ ದೇವರ ಒಂದು ಸಂಕಲ್ಪ ಅನ್ನೋದನ್ನ ತಿಳಿಸಿ ಹೇಳುವಂಥದ್ದು ನೋಡ್ತೀವಿ. ಏನ್ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಪಾಪದ ಬಗ್ಗೆ. ಪ್ರಿಯರೇ, ನಮ್ಮಲ್ಲೂ ಕೂಡ ಯಾವುದೇ ಒಂದು ಪಾಪಗಳನ್ನ ನಾವು ಇಟ್ಕೊಳ್ಳೋದೇ ಆದರೆ ಅದು ನಮ್ಮನ್ನೇ ನಮಗೆ ಮೋಸ ಮಾಡ್ತಾ ಇದೆ. ಆದ್ರಿಂದ ನಾವು ಪಾಪ ರಹಿತವಾಗಿ ನಾವು ಇದ್ರೇನೆ ನಾವು ಖಂಡಿತವಾಗ್ಲೂ ನಾವು ಓಟ ಓಡಿ ಸ್ಥಿರಚಿತವಾದಂತ ಒಂದು ಒಳ್ಳೆ ದೇವರ ಒಂದು ಐಕ್ಯತೆಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತ. 3700
27ನೇ ಒಂದು ರೀಪ್ರಿಂಟ್ ಮುಗಿಯುತ್ತೆ ಪ್ರಿಯರೇ. ನೆಕ್ಸ್ಟ್ ನಮಗೆ ಪಾಪಗಳು ಕ್ಷಮಿಸುವಿಕೆ ಅನ್ನೋ ಒಂದು ಪಾಠ ನಮಗೆ ನೆಕ್ಸ್ಟ್ ರೀಪ್ರಿಂಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಯೇಸು ಕ್ರಿಸ್ತರು ಅದು ಯಾವ ರೀತಿ ಪಾಪಗಳನ್ನ ಕ್ಷಮಿಸ್ತಾ ಇದ್ರು, ಕೆಲವೊಂದು ಎಲ್ಲ ಪಾಪಗಳನ್ನ ಕ್ಷಮಿಸ್ತಾ ಇದ್ರ ಅಂತ ನಾವು ನೋಡ್ಬೇಕಾದ್ರೆ, ಕೆಲವೊಂದನ್ನ ಕ್ಷಮಿಸ್ತಿದ್ರು, ಕೆಲವೊಂದನ್ನ ಏನ್ ಮಾಡ್ತಿದ್ರು ಅಂದ್ರೆ ಮಾಡಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಇದನ್ನೆಲ್ಲ ಒಂದು ವಿಚಾರಗಳನ್ನ ನಾವು ನೀಟಾಗಿ ನಾವು ಮುಂದಿನ ಒಂದು ವಾರದಲ್ಲಿ ನಾವು ಕೂಲಂಕುಷವಾಗಿ ಓದಿ ಅರ್ಥ ಮಾಡ್ಕೊಳ್ಳೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸಿ.